ನಮಸ್ಕಾರ. ಇವತ್ತಿನ ವಿಷಯ 2024 ಮಾರುಕಟ್ಟೆ ಕೆಳಗೋ ಇಲ್ಲ ಮೇಲೋ, ವಾದ ಮತ್ತು ಪ್ರತಿವಾದ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ, 2023 ಮೇಲಕ್ಕೆ ಹೋಗುತ್ತೆ ಅಂತ ಗೊತ್ತಿತ್ತು, 2024 ಕೂಡ ಮೇಲಕ್ಕೆ ಹೋಗುತ್ತೆ ಅಂತ ಒಂದಷ್ಟು ಭವಿಷ್ಯವಾಣಿ ತಜ್ಞರು ಹೇಳಿದ್ದಾರೆ. ಇವತ್ತು ಅದರ ಬಗ್ಗೆ ವಾದ ಮತ್ತು ಪ್ರತಿವಾದವನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ. ನಾವು ಅದರ ಬಗ್ಗೆ ಯೋಚನೆ ಮಾಡಿ ನಮ್ಮದೇ ಆದಂತ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ ಸೆಂಟಿಮೆಂಟ್ ಬಹಳ ಚೆನ್ನಾಗಿದೆ ಮತ್ತು ಮಾರುಕಟ್ಟೆ 2024 ಕೂಡ ಮೇಲಕ್ಕೆ ಹೋಗುವ ಚಾನ್ಸ್ ಇದೆ. ಹೇಗೆ 2023 ಮೇಲಕ್ಕೆ ಹೋಯ್ತು? ಆದರೆ ಬಹಳ ಜನರ ಎಕ್ಸ್ಪೆಕ್ಟೇಷನ್ ಹೈ ಇರೋದ್ರಿಂದ ಡಿಸಪಾಯಿಂಟ್ಮೆಂಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಬಹಳಷ್ಟು ತಜ್ಞರು ಹೇಳೋದೇನು ಅಂತಂದ್ರೆ, ನಾವು 2024 ಬಗ್ಗೆ ಒಂದಷ್ಟು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಳ್ಬೇಕಾಗ್ತದೆ ಮತ್ತು ಮಾರುಕಟ್ಟೆಯನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರ್ದು, ಓವರ್ ಕಾನ್ಫಿಡೆಂಟ್ ಆಗಿರಬಾರ್ದು. ಏನಿದ್ದರೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳಲ್ಲಿ ಶೇರ್ ಅನ್ನು ತಗೊಳ್ಬೇಕು ಮತ್ತು ಡಿಸಿಪ್ಲಿನ್ಡ್ ಆಗಿ ಪ್ರತಿ ತಿಂಗಳು SEP ಮಾಡ್ತಾ ಹೋಗ್ಬೇಕು. ಇವತ್ತು ನಾವು moneycontrol.com ಬಂದ ಒಂದು ಆರ್ಟಿಕಲ್ ನ ಮೇಲೆ ಈ ವಾದ ಪ್ರತಿವಾದವನ್ನು ನಿಮ್ಮ ಮುಂದೆ ಇಡ್ತಾರೆ. ತಜ್ಞರು ಹೇಳುವಂತಹದ್ದು ವಾದ ಏನು ಅಂತಂದ್ರೆ, point number 1, FIIs ಭಾರತದಲ್ಲಿ ಹಣವನ್ನು ಹೂಡಬೇಕು ಅಂತ ಕಾಯ್ತಾ ಇದ್ದಾರೆ, ಹಣವನ್ನು ಹಾಕ್ತಾರೆ, ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ. ಈಗ ಅಪೋಸಿಂಗ್ ವ್ಯೂ, ನಮ್ಮ ಹತ್ರ ಇರುವಂತ ಕಟ್ ಈಗ ಅಪೋಸಿಂಗ್ ವ್ಯೂ. ಮಾಹಿತಿಗಳ ಪ್ರಕಾರ FIIಗಳು ಮೊಮೆಂಟಮ್ ಇನ್ವೆಸ್ಟರ್ಸ್, ಅಂದ್ರೆ FIIಗಳು ಹಣವನ್ನು ಹಾಕಿದಾಗ ಮಾರುಕಟ್ಟೆ ಮೇಲಕ್ಕೆ ಹೋಗ್ತದೆ, ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಅವರು ಮಾರಿಕೊಂಡು ಅವರ ದುಡ್ಡನ್ನು ಮಾಡ್ಕೊಳ್ತಾರೆ. ಅಂದರೆ FIIಅವರು ಯಾವಾಗ ಹಣ ಹಾಕ್ತಾರೆ, ಯಾವಾಗ ತೆಗಿತಾರೆ ಅಂತ ಯಾರೂ ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಕ್ವಿಕ್ ಆಗಿ ಹಾಕ್ತಾರೆ, ಕ್ವಿಕ್ ಆಗಿ ತೆಗಿತಾರೆ, ಮತ್ತು ಯಾವಾಗಲಾದರೂ ಬೇರೆ ಮಾರುಕಟ್ಟೆಯಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಈಗ ಎರಡನೆಯ ವಾದ, ರೀಟೇಲ್ ಇನ್ವೆಸ್ಟರ್ಸ್ ಭಾರತದಲ್ಲಿ ಸದ್ಯದ ಮಟ್ಟಿಗೆ ಬಹಳ ಪ್ರಬುದ್ಧರಾಗಿದ್ದಾರೆ, ಮೆಚೂರ್ ಆಗಿದ್ದಾರೆ ಮತ್ತು DIIs ಮತ್ತು ಮ್ಯೂಚುವಲ್ ಫಂಡ್ ಇಂದ ಮಾರುಕಟ್ಟೆಗೆ ಬೇಕಾದಷ್ಟು ಹಣ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಈಗ ಇದಕ್ಕೆ ಅಪೋಸಿಂಗ್ ವ್ಯೂ ಏನು ಅಂತಂದ್ರೆ, ಬಹಳ ಜನ ಇನ್ವೆಸ್ಟರ್ಸ್ ಇನ್ನೂ ಭಾರತದಲ್ಲಿ ಪ್ರಾಪರ್ ಆಗಿರುವಂತ ಒಂದು ಬೇರ್ ಮಾರ್ಕೆಟ್ ಅಥವಾ ಪ್ರೊಲಾಂಗ್ ಆಗಿ ಮಾರುಕಟ್ಟೆ ಕೆಳಗೆ ಇರುವಂತಹದ್ದು, ಮೇಲಕ್ಕೆ ಹೋಗದೇ ಇರುವಂತಹ ಸಿಚುವೇಶನ್ ನೋಡಿಲ್ಲ. ಉದಾಹರಣೆಗೆ October 2021 ಮಾರುಕಟ್ಟೆ ಒಂದು ನ್ಯೂ ಹೈಗೆ ಬಂತು, ಬಹುಶಃ 18,600 ಲೆವೆಲ್ ಇರಬೇಕು. ಆ ಸಮಯದಿಂದ ಮಾರುಕಟ್ಟೆ ಸೈಡ್ ವೇಸ್ ಮೂಮೆಂಟ್ ಅಲ್ಲಿತ್ತು. ಆಗ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ ತಮ್ಮ ಷೇರುಗಳನ್ನು ಮಾರ್ಕೊಂಡ್ರು. ಯಾಕಂತಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇಲ್ಲ, ಲಾಭ ಇಲ್ಲ ಅಂತ. ಹಲವರು ನಷ್ಟವನ್ನು ಕೂಡ ಅನುಭವಿಸಿದರು. ಆದ್ದರಿಂದ ಸೈಕೊಲಾಜಿಕಲಿ ಹೇಳಬೇಕು ಅಂತಂದ್ರೆ, ಮಾರುಕಟ್ಟೆಯಲ್ಲಿ ಕಂಟಿನ್ಯೂಸ್ ಆಗಿ ಷೇರುಗಳನ್ನು ಹಾಕುವವರ ಸಂಖ್ಯೆ ಕಮ್ಮಿ. ಮಾರುಕಟ್ಟೆ ಕ್ರ್ಯಾಶ್ ಆದಾಗ, ಪೆಸಿಮಿಸ್ಟಿಕ್ ವ್ಯೂ ಇದ್ದಾಗ ತಮ್ಮ ಷೇರುಗಳನ್ನು ಮಾರ್ಕೋತಾರೆ. ಲಾಂಗ್ ಟರ್ಮ್ ದೀರ್ಘಾವಧಿಗೆ ಅಂತ ಹಣವನ್ನು ಹಾಕುವವರ ಸೈಕಾಲಜಿ ಎಂಟೈರ್ಲಿ ಡಿಫ್ರೆಂಟ್. ಈಗ point number 3, US ಫೆಡರಲ್ ರಿಸರ್ವ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡ್ತಾರೆ. ಆವಾಗ FIIಗಳದ್ದು ಒಂದಷ್ಟು ಫಂಡ್ ಫ್ಲೋ ಇಂಡಿಯಾಕ್ಕೆ ಜಾಸ್ತಿ ಆಗುತ್ತೆ, ಅಲ್ಲದೆ ಎಮರ್ಜಿಂಗ್ ಮಾರ್ಕೆಟ್ಸ್ ಕೂಡ ಹಣ ಆಗ್ತಾರೆ. ಅಪೋಸಿಂಗ್ ವ್ಯೂ, US ಫೆಡರಲ್ ಬ್ಯಾಂಕ್ನವರು ಆಗಲೇ ಹೇಳಿದ್ದಾರೆ, ನಾವು ಮುಂದಿನ ವರ್ಷ ನಮ್ಮ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡುವಂಥ ಯಾವ ಸಾಧ್ಯತೆಗಳೂ ಇಲ್ಲ. ಆದ್ದರಿಂದ ಮಾರುಕಟ್ಟೆ ಅದನ್ನು ಆಗಲೇ ಅರಿತಿದೆ, ಅದನ್ನು ಆಗಲೇ ಫ್ಯಾಕ್ಟರ್ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ಮಾರುಕಟ್ಟೆಯಲ್ಲಿ ಎಲ್ಲರಿಗೂ ಓದಿದೆ ಮುಂದಿನ ವರ್ಷ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಹೋಗೋದಿಲ್ಲ. ಆದ್ದರಿಂದ ಮುಂದಿನ ವರ್ಷ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಮೇಲಕ್ಕೆ ಹೋಗದೇ ಇದ್ದಾಗ ಆಗ ಮಾರುಕಟ್ಟೆ ಕೆಳಗೆ ಬೀಳುವ ಚಾನ್ಸ್ ಇದೆ. ಯಾಕಂದ್ರೆ ನಮಗೆ ಆಗಲೇ ಗೊತ್ತಿತ್ತು, ಅದಕ್ಕೋಸ್ಕರ ಮಾರುಕಟ್ಟೆಯನ್ನು ಮೇಲಕ್ಕೆ ತಗೊಂಡಿದ್ವಿ. ಈಗ ಮಾರುಕಟ್ಟೆ ಮುಂದಿನ ವರ್ಷ ಮೇಲಕ್ಕೆ ಹೋಗುತ್ತೆ ಅಂತ ವಾದ ಮಾಡುವವರದ 4ನೇ ಪಾಯಿಂಟ್ ಏನು ಅಂತಂದ್ರೆ, BJP ವಿಕ್ಟ್ರಿ ಗ್ಯಾರಂಟಿ ಇದೆ, ಅದರಿಂದಾಗಿ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ. ಈಗ ಅಪೋಸಿಂಗ್ ವ್ಯೂ ಹೇಳ್ತದೆ, BJP ಗ್ಯಾರಂಟಿ ವಿನ್ ಆಗುತ್ತೆ 2024 ಎಲೆಕ್ಷನ್ ಅನ್ನುವಂತಹದ್ದು ಎಲ್ಲರಿಗೂ ತಿಳಿದಿರೋ ವಿಚಾರ.
ಮತ್ತೆ ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಸರ್ಪ್ರೈಸ್ ಏನೂ ಇಲ್ಲ. ಮುಂದೆ ಏನಾಗುತ್ತೆ ಅಂತಂದ್ರೆ, ಅಕಸ್ಮಾತ್ ಜನ ನೋಡ್ತಾರೆ ವಿಕ್ಟ್ರಿ ಮಾರ್ಜಿನ್ ಎಷ್ಟಿದೆ. ಅಕಸ್ಮಾತ್ ವಿಕ್ಟ್ರಿ ಮಾರ್ಜಿನ್ ಕಮ್ಮಿ ಇದೆ ಅಂತಂದ್ರೆ ಮಾರುಕಟ್ಟೆಗೆ ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಆಗಿ ಮಾರುಕಟ್ಟೆ ಕೆಳಗೆ ಬರುವಂತ ಚಾನ್ಸ್ ಇದೆ. ಈಗ ಪಾಯಿಂಟ್ ನಂಬರ್ 5, ವಾದ ವ್ಯಾಲ್ಯೂಯೇಷನ್ಸ್ ಆಫ್ ಇಂಡಿಯನ್ ಮಾರ್ಕೆಟ್ ಈಸ್ ಹೈ ಸಿನ್ಸ್ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಅಟ್ರಾಕ್ಟಿವ್ ಮಾರ್ಕೆಟ್ಸ್ ಗ್ಲೋಬಲಿ. ಈಗಾಗಲೇ ಮಾರುಕಟ್ಟೆಯಲ್ಲಿ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ, ಪಿ ರೇಷಿಯೋ ಜಾಸ್ತಿ ಆಗಿದೆ ಅಂತ ಹೇಳುವ ಸಂಖ್ಯೆ ಬಹಳ ಇದೆ. ಈಗ ಅಪೋಸಿಂಗ್ ವ್ಯೂ ಏನಿದೆ ಅಂತಂದ್ರೆ, ಮಾರುಕಟ್ಟೆಯಲ್ಲಿ ಚಾನ್ಸಸ್ ಕಮ್ಮಿ ಇದೆ. ಯಾಕಂದ್ರೆ ಈಗಾಗಲೇ ಮಾರುಕಟ್ಟೆ ತುಂಬಾ ಮೇಲಕ್ಕೆ ಹೋಗಿದೆ, ಮತ್ತೆ ಸ್ವಲ್ಪ ದಿನದ ಮೇಲೆ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗ್ಬೋದು, ಮಾರುಕಟ್ಟೆ ಕೆಳಗೆ ಬೀಳ್ಬೋದು. ಈಗ ಆರನೆಯ ಪಾಯಿಂಟ್, ಕ್ವಾರ್ಟರ್ಲಿ ರಿಸಲ್ಟ್ಸ್ ವಿಲ್ ಬಿ ಗುಡ್ ಅಂಡ್ ಹ್ಯಾಂಡ್ಸ್ ಪುಶ್ ಮಾರ್ಕೆಟ್ಸ್ ಹೈಯರ್. ಈಗ ಅಕ್ಟೋಬರ್ ಡಿಸೆಂಬರ್ ವರೆಗಿನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇನ್ನೇನು ನಮ್ಮ ಮುಂದೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಜನವರಿ ಫಸ್ಟ್ ವೀಕಿಂದ. ಅಪೋಸಿಂಗ್ ವ್ಯೂ ಏನ್ ಹೇಳ್ತಾರೆ ಅಂತಂದ್ರೆ, ಈಗಾಗಲೇ ಮಾರುಕಟ್ಟೆಯಲ್ಲಿ ನಮಗೊತ್ತಿದೆ ಎಲ್ಲಾ ಕಂಪನಿಗಳ ರಿಸಲ್ಟ್ಸ್ ಚೆನ್ನಾಗಿದೆ, ಅದಕ್ಕೋಸ್ಕರ ಮಾರುಕಟ್ಟೆಯನ್ನು ಮೇಲೆ ಕತ್ಕೊಂಡು ಇದ್ದೇವೆ. ಸಾಮಾನ್ಯವಾಗಿ ಮಾರುಕಟ್ಟೆ 6 ತಿಂಗಳು ಮುಂಚೆಯೇ ಎಲ್ಲವನ್ನು ತಿಳಿದಿರ್ತದೆ. ಅದರಿಂದಾಗಿ ನಾಡ್ದು ರಿಸಲ್ಟ್ಸ್ ಬರಬೇಕಾದ್ರೆ ಅಕಸ್ಮಾತ್ ಏನಾದ್ರೂ ವೀಕ್ ರಿಸಲ್ಟ್ ಬಂತು ಅಂತಂದ್ರೆ ಮಾರುಕಟ್ಟೆ ಕೆಳಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ, ಜನ ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. 2024 ಬಹಳ ಇಂಟ್ರೆಸ್ಟಿಂಗ್ ಇಯರ್ ಆಗ್ಲಿಕ್ಕಿದೆ. ಯಾಕಂದ್ರೆ ಎಲೆಕ್ಷನ್ ಆಗುತ್ತೆ, ಮತ್ತೆ ಮಾರುಕಟ್ಟೆ ತುಂಬಾ ವೊಲಟೈಲಿಟಿನ ಕಾಣ್ಲಿಕ್ಕಿದೆ. ಅದರಿಂದಾಗಿ ನಾವು ಕಾದು ನೋಡಬೇಕು, ಅದರಿಂದಾಗಿ ಕಾದು ನೋಡಬೇಕಾಗತ್ತೆ. ಅಲ್ಲದೆ ಪಾಸಿಟಿವ್ ಮೊಮೆಂಟಮ್ ಥ್ರೂ ಔಟ್ 2024 ಇರುತ್ತಾ ಅಂತ ನೋಡಬೇಕಾಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. 2024 ಸಿಗ್ನಿಫಿಕೆಂಟ್ ಕರೆಕ್ಷನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಬಹುದು. 3 ಪಾಸಿಬಿಲಿಟಿನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎ, ನಿಫ್ಟಿ ಕರೆಕ್ಷನ್ 10% ಆನ್ ಆರ್ ಬಿಫೋರ್ ಎಲೆಕ್ಷನ್ಸ್ ಆಗುತ್ತಾ. 2, ಬಿ, ನಿಫ್ಟಿ ಕರೆಕ್ಷನ್ 10% ಆಫ್ಟರ್ ಎಲೆಕ್ಷನ್ ಆಗುತ್ತಾ. 3, ನಿಫ್ಟಿ ಯಾವ ಕರೆಕ್ಷನ್ ಅನ್ನು ಕಾಣುವುದಿಲ್ಲ, ಥ್ರೂ ಔಟ್ 2024 ಮೇಲಕ್ಕೆ ಮೇಲಕ್ಕೆ ಹೋಗುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ, ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.